ಹಾಯ್ ಹಲೋ, ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 5ನೇ ತರಗತಿ ಸಿರಿ ಕನ್ನಡ. ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ಪರಿಚಯ ಮಾಡ್ತಕ್ಕಂಥ ಈ ಒಂದು ವಿಡಿಯೋ ಸೀರೀಸ್ಗೆ ಸ್ವಾಗತ. ಇದು ಈ ಒಂದು ವಿಡಿಯೋ ಸೀರೀಸ್ನ 5ನೇ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿಯಲ್ಲಿರ್ತಕ್ಕಂಥ ಸಮಾನಾರ್ಥಕ ಪದಗಳು, ಅದೇ ರೀತಿ ಲಿಂಗಗಳು, ಈ ಎರಡು ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತ ಹೋಗ್ತೀವಿ. ನಾವು ಯಾಕೆ 5ನೇ ತರಗತಿಯ ಗ್ರಾಮರನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಇದುವರೆಗೂ ಚರ್ಚೆ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್. ನಾವು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಗ್ರಾಮರನ್ನು ಕೂಡ ಒಂದು ಸತಿ ಗಮನಿಸಬೇಕು ನಮ್ಮ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡಬೇಕಾದ್ರೆ. ಮತ್ತು ಜೊತೆಗೆ ಏನಾಗುತ್ತಪ್ಪ ಅಂದರೆ, ಈ ಟೆಕ್ಸ್ಟ್ ಬುಕ್ಗಳಲ್ಲಿ ವ್ಯಾಕರಣ ಮಾಹಿತಿಯನ್ನು ನೀಡಿದ ನಂತರ ಇಲ್ಲಿ ಕೆಲವು ಎಕ್ಸಸೈಸ್ಗಳನ್ನು ಕೊಟ್ಟಿರ್ತಾರೆ, ಅಭ್ಯಾಸ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇವುಗಳನ್ನು ನಾವು ಈ ವ್ಯಾಕರಣ ಮಾಹಿತಿಯನ್ನು ಓದಿ ತಿಳ್ಕೊಂಡಾದ್ಮೇಲೆ ಅವುಗಳನ್ನು ಏನು ಚಟುವಟಿಕೆ ಮಾಡ್ತೀವಿ, ಆವಾಗ ನಮಗೆ ಈ ವ್ಯಾಕರಣ ಮಾಹಿತಿ ಏನು ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದು ತುಂಬ ಚೆನ್ನಾಗಿ ನಮಗೆ ರೂಢಿ ಆಗುತ್ತೆ. ಹಾಗಾಗಿ ನೀವು ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿಯಲ್ಲಿರ್ತಕ್ಕಂಥ ವ್ಯಾಕರಣ ಮಾಹಿತಿಗಳನ್ನು ಸಿರಿ ಕನ್ನಡ ಕನ್ನಡ ಪಠ್ಯಪುಸ್ತಕದಲ್ಲಿ ಅದರಲ್ಲೂ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತೀರಾ. ಈ ಒಂದು ವಿಡಿಯೋ ಸರಣಿ ಹೀಗೆ ಮುಂದುವರಿತಾ ಇದೆ. ಇದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ವ್ಯಾಕರಣಾಂಶಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗಾಗಿ ಇದನ್ನು ನೀವು ದಯಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದಾಗ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ನಮ್ಮ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡೋಣ. ನೋಡಿ, ಸಮಾನಾರ್ಥಕ ಪದಗಳು ಇದರಲ್ಲಿ ಇರ್ತಕ್ಕಂಥದ್ದು. ಏನು ಸಮಾನಾರ್ಥಕ ಪದ ಅಂತಂದರೆ, ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸ್ತಕ್ಕಂಥ ಹಲವಾರು ಇತರೆ ಪದಗಳು ಇರ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡ್ತಕ್ಕಂಥ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಅಂತ ಕರಿತೀವಿ. ಉದಾಹರಣೆಗೆ ಕಾಯಕ. ನೋಡಿ, ಕಾಯಕಕ್ಕೆ ಕೆಲಸ, ಉದ್ಯೋಗ, ಕಸುಬು, ಊಳಿಗ, ದುಡಿಮೆ, ಈ ರೀತಿ ಹಲವಾರು ಅರ್ಥಗಳಿದೆ. ಇವುಗಳನ್ನು ನಾವೇನಂತ ಕರಿತೀವಿ, ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಅದೇ ರೀತಿ ತಂಡ. ತಂಡ ಅನ್ನೋದಕ್ಕೆ ಸಮಾನಾರ್ಥಕ ಪದಗಳು ಪಕ್ಷ, ಬಣ, ಗುಂಪು, ಪಡೆ, ದಳ, ಹಿಂಡು, ಸಮೂಹ, ಈ ರೀತಿ ಸಮಾನಾರ್ಥಕ ಅರ್ಥಗಳಿದ್ದಾವೆ. ಪದ್ಮ. ನೋಡಿ, ಕಮಲ, ತಾವರೆ, ಅರವಿಂದ, ವನಜ, ಸರೋಜ. ಅದೇ ರೀತಿ ಭಾಷೆ ಅನ್ನೋದಕ್ಕೆ ಮಾತು, ನುಡಿ, ವಚನ, ಆಣೆ, ಪ್ರತಿಜ್ಞೆ, ನಂಬಿಕೆಯ ನುಡಿ, ಬೆಂಬಲದ ವಚನ, ಈ ರೀತಿ ಸಮಾನಾರ್ಥಕ ಪದಗಳನ್ನು ನಾವು ಗಮನಿಸ್ಬೋದು. ಅದೇ ರೀತಿ ನಾನಾರ್ಥಕ ಪದಗಳು. ಏನು ನಾನಾರ್ಥಕ ಪದಗಳು ಅಂದರೆ, ಒಂದು ಶಬ್ದ ಇರುತ್ತೆ, ಅದೇನು ಮಾಡುತ್ತೆ, ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಅಂತ ಕರಿತೀವಿ. ಉದಾಹರಣೆಗೆ ದಂಡ ಅಂತ ಇದೆ. ಈ ದಂಡ ಅಂತ ಬಂದಾಗ ಅದು ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುತ್ತೆ. ಒಂದು ಶಿಕ್ಷೆ ಅಂತಲೂ ಆಗುತ್ತೆ, ದಂಡ ಅಂದರೆ ಕೋಲು ಅಂತಲೂ ಆಗುತ್ತೆ, ದಂಡ ಅಂದರೆ ಸೈನ್ಯ ಅಂತಲೂ ಆಗುತ್ತೆ. ಇದು ಬೇರೆ ಬೇರೆ ಅರ್ಥಗಳನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ನಾನಾರ್ಥಕ ಪದಗಳು ಅಂತ ಕರಿತೀವಿ. ಅದೇ ರೀತಿ ದಳ. ದಳ ಅಂದರೆ ಸೈನ್ಯ ಅಂತಲೂ ಆಗುತ್ತೆ, ಎಲೆ ಅಂತಲೂ ಆಗುತ್ತೆ, ಗುಂಪು ಅಂತಲೂ ಆಗುತ್ತೆ. ಅದೇ ರೀತಿ ಅಂಗ. ಅಂಗ ಅಂದರೆ ದೇಹದ ಯಾವುದೋ ಒಂದು ಭಾಗ, ದೇಹ ಅಂತಲೂ ಕೂಡ ಅರ್ಥವನ್ನು ಸೂಚಿಸುತ್ತೆ. ಮಡಿ ಅನ್ನೋದಕ್ಕೆ ಸಾಯಿ. ಅದೇ ರೀತಿ ಶುದ್ಧವಾದದ್ದು, ಪವಿತ್ರವಾದದ್ದು, ಈ ರೀತಿ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟರೆ ನಾವು ಅದನ್ನು ನಾನಾರ್ಥಕ ಪದಗಳು ಅಂತ ಕರಿತೀವಿ. ನೋಡಿ, ಇದರಲ್ಲಿ ನಾವು ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳನ್ನು ಕಲಿತು. ನೋಡಿ, ಸಮಾನಾರ್ಥಕ ಪದಗಳಿಗೂ ನಾನಾರ್ಥಕ ಪದಗಳಿಗೂ ವ್ಯತ್ಯಾಸ ಇರುತ್ತೆ. ಸಮಾನಾರ್ಥಕ ಪದ ಅಂತ ಅಂದರೆ ಒಂದೇ ಅರ್ಥವನ್ನು ಸೂಚಿಸ್ತದೆ, ಸಮಾನವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆದರೆ ನಾನಾರ್ಥಕ ಪದದಲ್ಲಿ ಒಂದೇ ಅರ್ಥ ಸೂಚಿಸಲ್ಲ, ಬೇರೆ ಬೇರೆ ಅರ್ಥವನ್ನು ಸೂಚಿಸುತ್ತೆ. ಅವುಗಳನ್ನು ನಾನಾರ್ಥಕ ಪದಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರೆ, ಸಮಾನಾರ್ಥಕ ಪದ ಅಂದ್ರೇನು, ನಾನಾರ್ಥಕ ಪದ ಅಂದ್ರೇನು, ಅದೇ ರೀತಿ ಈ ಪದಗಳಿಗೆ ನಾನಾರ್ಥಗಳನ್ನು ಬರೀರಿ ಅಂತ.
ಈ ಚಟುವಟಿಕೆಗಳನ್ನು ಮಾಡಿದ್ರೆ ನಮಗೆ ಈ ಒಂದು ಗ್ರಾಮರ್ ಪಾಯಿಂಟ್ಸು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ನಮಗೆ ಇದೇ ವಿಡಿಯೋದಲ್ಲಿ ಕಲಿತಾ ಇರ್ತಕ್ಕಂಥ ನೆಕ್ಸ್ಟು ವ್ಯಾಕರಣ ಮಾಹಿತಿ ಯಾವುದಪ್ಪ ಅಂದರೆ ಲಿಂಗಗಳು. ಲಿಂಗಗಳು ನೋಡಿ, ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಫಸ್ಟು ಅದನ್ನು ನೋಡ್ತಾ ಹೋಗೋಣ. ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು. ಇಲ್ಲಿ ಶಿವಭಕ್ತ ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಎರಡನೇದು ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ಇಲ್ಲಿ ಶರಣೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಇಲ್ಲಿ ಮೊಸಳೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಮೇಲಿನ ವಾಕ್ಯಗಳನ್ನು ನಾವು ಗಮನಿಸಿದ್ದಾಗ ಗೆಳೆ ಎರೆದಿರ್ತಕ್ಕಂಥ ಪದಗಳನ್ನು ಗಮನಿಸಿ, ಒಂದು ಶಿವಭಕ್ತ, ಇನ್ನೊಂದು ಗಂಡಸು ಅಂತಂದರೆ ಶರಣೆ, ಇನ್ನೊಂದು ಮೊಸಳೆ. ಈ ಶಿವಭಕ್ತ ಅಂತಕ್ಕಂಥ ಪದ ಗಂಡಸು ಅನ್ನೋದನ್ನು ಸೂಚಿಸುತ್ತೆ. ಅದೇ ರೀತಿ ಶರಣೆ ಅಂತಕ್ಕಂಥದ್ದು ಹೆಂಗಸು ಪದವನ್ನು ಸೂಚಿಸುತ್ತೆ. ಮೊಸಳೆ ಅಂತಕ್ಕಂಥದ್ದು ಗಂಡಸು ಎಂಬುದನ್ನಾಗಲಿ ಹೆಂಗಸು ಎಂಬುದನ್ನಾಗಲಿ ಸೂಚಿಸೋದಿಲ್ಲ. ಹಾಗಾಗಿ ಈ ಉದಾಹರಣೆಗಳನ್ನು ಗಮನಿಸಿ ಆದಮೇಲೆ ನೆಕ್ಸ್ಟು ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು. ರಾಜ ಅನ್ನೋದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಪುನೀತ್ ಬಹಳ ಒಳ್ಳೆಯವನು. ಈ ಮೇಲಿನ ವಾಕ್ಯಗಳನ್ನು ನಾವು ಗಮನಿಸಿದಾಗ ಎರಡು ಪದಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಒಂದು ರಾಜ, ಇನ್ನೊಂದು ಪುನೀತ್. ಇವು ಏನನ್ನು ಸೂಚಿಸುತ್ತೆ? ಈ ಪದಗಳು ಗಂಡಸು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಹಾಗಾಗಿ ಇವುಗಳನ್ನು ನಾವು ಪುಲ್ಲಿಂಗಗಳು ಅಂತ ಕರಿತೀವಿ. ಗಂಡಸು ಅರ್ಥವನ್ನು ಅಂದರೆ ಗಂಡಸು ಎಂಬ ಅರ್ಥದಿಂದ ಬಳಕೆ ಆದರೆ ಅಂಥ ಪದಗಳನ್ನು ನಾವು ಪುಲ್ಲಿಂಗಗಳು ಅಂತ ಕರಿತೀವಿ. ನೆಕ್ಸ್ಟು ಉದಾಹರಣೆಗಳನ್ನು ಗಮನಿಸೋದಾದರೆ ಸಿಂಧು ಬಲು ಅಪರೂಪದವಳು. ಇಲ್ಲಿ ಸಿಂಧು ಅನ್ನೋದು ಕಂಡರೇನ್ ಮಾಡಿದ್ದಾರೆ. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ, ಇಲ್ಲಿ ರಾಣಿಗಲ್ಲದೆ ಅಂತ ಇರತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಗೆರೆ ಎಳೆದಿರ್ತಕ್ಕಂಥ ಪದಗಳನ್ನು ಗಮನಿಸಿದಾಗ ಸಿಂಧು ಮತ್ತು ರಾಣಿ ಇವೇನು ಮಾಡ್ತಾಯಿದ್ದೇವೆ ಅಂದರೆ ಹೆಂಗಸು ಎಂಬ ಅರ್ಥದಿಂದ ಇಲ್ಲಿ ಬಳಕೆಯಾಗಿದ್ದಾವೆ. ಹಾಗಾಗಿ ಇವುಗಳನ್ನು ನಾವು ಸ್ತ್ರೀಲಿಂಗಗಳು ಅಂತ ಕರಿತೀವಿ. ನೆಕ್ಸ್ಟು ಎರಡು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಗಮನಿಸಿ. ಗಿಳಿಯ ಮೈ ಬಣ್ಣ ಹಸಿರು. ಇಲ್ಲಿ ಗಿಳಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಈ ಮಾಲಿನ ವಾಕ್ಯಗಳನ್ನು ನಾವು ಓದಿದಾಗ ಅಡಿಗೆ ಎರೆ ಎಳೆದಿರ್ತಕ್ಕಂಥ ಪದಗಳನ್ನು ಗಮನಿಸಿ, ಗಿಳಿ ಮತ್ತು ಹಣ್ಣು, ಇಲ್ಲಿ ಈ ಪದಗಳು ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ. ಇವು ನಪುಂಸಕ ಲಿಂಗಗಳು. ಒಟ್ಟಾರೆಯಾಗಿ ಗಂಡಸು ಎಂಬ ಅರ್ಥದಿಂದ ನಾವು ಬಳಸ್ತಕ್ಕಂಥ ಪದಗಳನ್ನು ಪುಲ್ಲಿಂಗಗಳು ಅಂತ ಕರಿತೀವಿ. ಹೆಂಗಸು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಸ್ತ್ರೀಲಿಂಗಗಳು ಅಂತ ಕರಿತೀವಿ. ಅದೇ ರೀತಿ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗ್ತಕ್ಕಂಥ ಪದಗಳ ಬಳಕೆಯಾಗದ, ಇಲ್ಲಿ ಯಾವುದೇ ಗಂಡಸು ಅಥವಾ ಹೆಂಗಸು ಅನ್ನೋದನ್ನು ಸೂಚಿಸೋದಿಲ್ಲ, ಅಂಥ ಪದಗಳನ್ನು ನಾವು ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಹಾಗಾಗಿ ಲಿಂಗಗಳಲ್ಲಿ ಮೂರು ವಿಧ, ಒಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳು. ಈಗ ಇಲ್ಲಿ ಭಾಷಾಭ್ಯಾಸ ಕೊಟ್ಟಿದ್ದಾರೆ. ಈ ಭಾಷಾಭ್ಯಾಸದಲ್ಲಿ ಪುಲ್ಲಿಂಗ ಎಂದರೇನು, ಸ್ತ್ರೀಲಿಂಗ ಎಂದರೇನು, ನಪುಂಸಕ ಲಿಂಗ ಎಂದರೇನು, ಇಲ್ಲಿ ಲಿಂಗರೂಪ ಪರಿವರ್ತಿಸೋದು ಕೊಟ್ಟಿದ್ದಾರೆ, ಇವುಗಳನ್ನು ನೀವು ಗಮನಿಸಬೇಕು. ಅದೇ ರೀತಿ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಯಾವುದು, ಸ್ತ್ರೀಲಿಂಗ ಯಾವುದು, ನಪುಂಸಕ ಲಿಂಗ ಯಾವುದು ಅನ್ನೋದನ್ನು ಗುರುತಿಸಿ ನೀವೇನು ಮಾಡಬೇಕು, ಈ ಚಟುವಟಿಕೆಯನ್ನು ಮಾಡಿದ್ರೆ ನಿಮಗೆ ಈ ಒಂದು ಅಧ್ಯಾಯದಲ್ಲಿರ್ತಕ್ಕಂಥ ಗ್ರಾಮರ್ನ ಅಂಶಗಳು ಬರ್ತಾವೆ. ಹಾಗಾಗಿ ನಾವು ಈ ಒಂದು 5ನೇ ಕ್ಲಾಸ್ ಕನ್ನಡ ಪಠ್ಯಪುಸ್ತಕವನ್ನು ಗಮನಿಸ್ತಾ ಹೋದರೆ ಒಂದು ಬರ್ಡ್ ವ್ಯೂ ಸಿಗುತ್ತೆ ನಮ್ಮ ಕನ್ನಡ ಗ್ರಾಮರಲ್ಲಿ, ಅಂದರೆ ಪಕ್ಷಿ ನೋಟ ಸಿಗ್ತಾ ಹೋಗುತ್ತೆ ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಗ್ರಾಮರನ್ನು ಬೇಸಿಕ್ಕಾಗಿ ಹೇಳ್ತಾ ಹೋಗಿದ್ದಾರೆ ಅಂತ. ಇಲ್ಲಿಂದಲೇ ನಾವು ಪ್ರಾರಂಭ ಮಾಡಬೇಕು ಗ್ರಾಮರ್, ಕನ್ನಡ ಗ್ರಾಮರನ್ನು ತಿಳ್ಕೊಳೋದಕ್ಕೆ ಆಗಲಿ, ಇಂಗ್ಲೀಷ್ ಗ್ರಾಮರನ್ನಾಗಲಿ, ಹಿಂದಿ ಗ್ರಾಮರನ್ನಾಗಲಿ, ಟೆಕ್ಸ್ಟ್ ಬುಕ್ಕನ್ನು ಗಮನಿಸ್ತಾ ಹೋದರೆ ನಮಗೆ ಅತ್ಯಂತ ಬೇಸಿಕ್ ಇದ್ದಲ್ಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬೇರೆ ಎಲ್ಲೂ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋ ಸೀರೀಸನ್ನು ನಿಮಗೆ ಪರಿಚಯ ಮಾಡುವ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ದಯಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ, ನಿಮಗೆ ಏನಾದರೂ ಬೇರೆ ರೀತಿಯ ವಿಡಿಯೋಗಳು ಬೇಕು ಅಂದರೆ ದಯಮಾಡಿ ಕಮೆಂಟ್ ಮಾಡಿ. ನಾನು ಕನ್ನಡ, ಗಣಿತ, ವಿಜ್ಞಾನ, ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಇಲ್ಲಿ ನನ್ನ ಈ ಒಂದು ವಿಡಿಯೋ, ನನ್ನ ಈ ಒಂದು ಚಾನಲ್ನಲ್ಲಿ ನಾನು
ಸ್ಟೇಟ್ ಸಿಲೆಬಸ್ಸು ಮತ್ತು ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ಇಲ್ಲಿ ನಾನು ನೋಟ್ಸ್ಗಳನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ, ಜೊತೆಗೆ ಪಾಠಗಳನ್ನು ಕೂಡ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನದು ಎರಡು ಬ್ಲಾಗ್ ಇದೆ, ಅವುಗಳ ಡಿಸ್ಕ್ರಿಪ್ಷನನ್ನು ನಾನು ಲಿಂಕಲ್ಲಿ ಹಾಕಿರ್ತೀನಿ. ಅದರಲ್ಲಿ ನಿಮಗೆ ಈ ಒಂದು ಪಾಠಗಳಿಗೆ, ಕನ್ನಡ ಪಾಠಗಳಿಗಾಗಲಿ, ಯಾವುದೇ ಒಂದು ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳು, ನೋಟ್ಸು, ರಿಸೋರ್ಸ್ಗಳನ್ನು ನೀವಲ್ಲಿ ಪಡಿಬೋದು. ಅಲ್ಲೂ ಕೂಡ ನೀವು ಹೋಗಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸೀರೀಸ್ನಲ್ಲಿ ನಾವು ಇದನ್ನು ಮುಂದುವರ್ಸೋಣ. ಇನ್ನೊಂದು ಎರಡು ಮೂರು ವಿಡಿಯೋ ಸೀರೀಸ್ ಆಗುತ್ತೆ. 5ನೇ ತರಗತಿ ಕನ್ನಡ ವ್ಯಾಕರಣ, ಅದಾದಮೇಲೆ 6ನೇ ತರಗತಿ ಕನ್ನಡ ವ್ಯಾಕರಣವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.